ಎಲ್ಲ ಕೆಸಿರಿ ನೀಟ್ ಬಿ ಎಸ್ ಎನ್ ಎಸ್ ಎಲ್ಲ ವಿತ್ ಕೇರ್ಫುಲ್ ಆಗಿ ಕೇಳಿ. ಸೊ ಯಾರ್ಯಾರು ಯಾವ ಚಾಯ್ಸ್ ಅನ್ನ ಕೊಟ್ಟಿದ್ದೀರಿ ಅಂತ ನಂಗೆ ಕಮೆಂಟಲ್ಲಿ ತಿಳಿಸ್ಬೇಕು, ಯಾಕಂದ್ರೆ ನಂಗೆ ಗೊತ್ತಾಗಬೇಕಲ್ವಾ. ಸೊ ಇವಾಗ ಸೆಕೆಂಡ್ ರೌಂಡ್ ನಿಮಗೆ ಇವಾಗ ಆಲ್ಮೋಸ್ಟ್ ಅಲ್ಲಿ ನೋಡಿದರೆ ಇವಾಗ 23 ತಾರೀಕು ಕೊಟ್ಟಿದ್ದಾರೆ. ಸೊ ನಿಮಗೆ 25-26 ತಾರೀಕು ಬರುತ್ತೆ. ಬಟ್ ಅದಕ್ಕಿಂತ ಜಲ್ದಿನೂ ಒಂದು ನೋಟಿಸ್ ಹಾಕ್ತಾರೆ ಯಾವ ರೀತಿ ಟೈಮ್ ಟೇಬಲ್ ಇರುತ್ತೆ, ಯಾವ ಟೈಮಿಗೆ ಆಪ್ಷನ್ ನಿಮಗೆ ಅವೈಲೇಬಲ್ ಆಗುತ್ತೆ, ಯಾವ ಟೈಮಿಗೆ ನೀವು ಮಾಡಿಫೈ ಮಾಡ್ಬೋದು. ಓಕೆ, ಸೊ ಒಂದು ಬ್ರೋಚರ್ದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದು ಬ್ರೋಚರ್ದಲ್ಲಿ ಚಾಯ್ಸ್ ಟು ಕೊಟ್ಟ ವಿದ್ಯಾರ್ಥಿಗಳು ಯಾವ ರೀತಿ ಆಪ್ಷನ್ ರೀ ಅಂದರೆ ಮಾಡಿಫೈ ಮಾಡ್ಬೋದು ಅಂತ. ಓಕೆ, ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇವಾಗ 3 ಕಾಲಮ್ ಇರ್ತದೆ ಆಪ್ಷನ್ ಎಂಟ್ರಿಯಲ್ಲಿ. ಸೊ ನೀವೇನು ಮಾಡಿ, ಸೊ ಇವಾಗ ಏನು ಕಾಲೇಜ್ ಆಲ್ರೆಡಿ ಎಂಟರ್ ಮಾಡಿದ್ದೀರಾ, ಸೊ ಅದನ್ನು ಸ್ವಲ್ಪ ಪ್ರಿಫರೆನ್ಸನ್ನು ಆರ್ಡರ್ ಮಾಡ್ಕೊಳ್ಳಿ. ಇವಾಗ 1ನೇ ಕಾಲೇಜನ್ನು 10ನೇ ಕಾಲೇಜಿಗೆ ನೀವು ಅಂದರೆ 10ನೇದಿದ್ದಲ್ಲಿ ಅದನ್ನು ಡಿಲೀಟ್ ಮಾಡಿಬಿಟ್ಟು 1 ಅಂತ ಹಾಕಿ, ಆಮೇಲೆ 1ನೇ ಕಡೆ ಇದ್ದ ಕಡೆ 10 ಅಂತ ಟೈಪ್ ಮಾಡಿ, 1 ಅಂತ ತೆಗೆದುಕೊಂಡು, ಆಮೇಲೆ ಅಪ್ಡೇಟ್ ಅಂತ ಕ್ಲಿಕ್, ಇಲ್ಲಿ ಒಂದು ಅಪ್ಡೇಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ್ರೆ ಅದು ರಿವರ್ಸ್ ಅಂದರೆ ಅದು ಮಾಡಿಫೈ ಆಗುತ್ತೆ. ಓಕೆ, ಇನ್ ಕೇಸ್ ಯಾವ್ದಾದ್ರು ಕಾಲೇಜಿಗೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಡಿಲೀಟ್. ಓಕೆ, ಬಟ್ ಡಿಲೀಟ್ ಮಾಡಿದ್ರೆ ಅದು ಆರ್ಡರ್ ವೈಸ್ ಇಟ್ಕೊಳ್ಳಿ, ಆಯಿತಾ. ಸೊ ಇಲ್ಲಿ ಕೆಲವೊಂದು ಕಾಲೇಜಸ್ ನೀವು ಗಮನಿಸಬೇಕು, ಇಲ್ಲಿ ಕೆಲವೊಂದು ಕಾಲೇಜ್ ಆ್ಯಡ್ ಆಗ್ತಿರ್ತದೆ. ಸೊ ಕೆಲವೊಮ್ಮೆ ಎಕ್ಸ್ಟ್ರಾ ಕಾಲೇಜ್ ಆ್ಯಡ್ ಮಾಡಿರ್ತಾರೆ ಸೆಕೆಂಡ್ ರೌಂಡಲ್ಲಿ. ಸೊ ಅದನ್ನು ಕೂಡ ನೀವು ನಿಮ್ಗೆ ಇಷ್ಟ ಇಲ್ಲ ಅಂತ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಹಾಗಾಗಿ ವಿದ್ಯಾರ್ಥಿ ಇದು ಈ ಟೈಪ್ ಫಾಲೋ ಮಾಡಬೇಕೆಲ್ಲರೂ ಕೂಡ. ಸೊ ಆಲ್ ದಿ ವೆರಿ ಬೆಸ್ಟ್ ವಿದ್ಯಾರ್ಥಿಗಳೇ. ಸೊ ಇದು ನಾ ಥರ್ಡ್ ಕಾಲಮಂದೆಲ್ಲ, ಅದು ಸೆಕೆಂಡ್ ಕಾಲಮ್ದು ಇರುತ್ತೆ. ಓಕೆ, ಒಂದು ಮಿಸ್ಟೇಕ್. ಸೊ ಇದು ನಾ ಏನು ಹೇಳಿದ್ನಲ್ಲ ಫಸ್ಟ್, ಇದು ಇಲ್ಲೇ ನೀವು ಮಾಡ್ಬೋದು. ಓಕೆ, ದಿಸ್ ಈಸ್ ಓನ್ಲಿ ಪ್ರಿಂಟ್ ಆಪ್ಷನ್ ಇರುತ್ತೆ, ಪ್ರಿಂಟ್ ಆಪ್ಷನ್. ಓಕೆ, ಸೊ ಮತ್ತು ವಿದ್ಯಾರ್ಥಿಗಳೇ, ಇಲ್ಲ ಫಸ್ಟ್ ಕಾಲಮ್ದಲ್ಲಿ ಎಲ್ಲ ಕೂಡ ನಿಮ್ಗೆ ಲಿಸ್ಟ್ ಇರುತ್ತೆ, ಇಲ್ಲಿ ನೀವು ಎಡಿಟ್ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಗೆ ಫೈನಲ್ ಪ್ರಿಂಟ್ ತೆಗೆದುಕೊಳ್ಳಿ, ಪ್ರಿಂಟ್ ತೆಗೆದುಕೊಂಡು ನನಗೆ ಸೆಂಡ್ ಮಾಡಿ. ಓಕೆ, ನನ್ನ ನಂಬರ್ ನಿಮ್ಗೆ ಏನೇನು ಡೌಟ್ಸ್ ಇದ್ರೂ ಕೂಡ 9035353027 ನೀವು ನಮಗೆ ವಾಟ್ಸಪ್ ಮೆಸೇಜ್ ಮಾಡಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.